ತನ್ನ ರಾಜಕೀಯ ಜೀವನದ ಆರಂಭದಲ್ಲಿ ತುತ್ತು ನೀಡಿ ಅಮ್ಮನ ಪ್ರೀತಿ ತೋರಿದ ಭಾಮಿ ರಾಧಾ ಶೆಣೈ ನಿಧನದ ಮಾಹಿತಿ ತಿಳಿದ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರು ರಾಧಾ ಶೆಣೈ ಅವರ ಮನೆಗೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದರು. December 16 ಬಪ್ಪಳಿಗೆ ಬ್ರಹ್ಮಶ್ರೀ ಗುರುನಾರಾಯಣ ಬಿಲ್ಲವ ಸಂಘದ ಸಭಾಭವನದಲ್ಲಿ ಜರುಗಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಪುತ್ತೂರು ಘಟಕದ 2023-24 ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಉಪ್ಪಿನಂಗಡಿ ಸಮೀಪದ ಬಂದಾರು ಎಂಬಲ್ಲಿ ಬೈಕ್ ಮತ್ತು ಆಟೋರಿಕ್ಷಾ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಮೊಹಮ್ಮದ್ ಬಂಟ್ಲಡ್ಕ ಗಂಭೀರವಾಗಿ ಗಾಯಗೊಂಡ ಘಟನೆ ಶನಿವಾರ ಸಂಭವಿಸಿದೆ. ನುರಿತ ಈಜುಗಾರನಾಗಿರುವ ಮೊಹಮ್ಮದ್ ಬಂಟ್ಲಡ್ಕ ಅವರು ತನ್ನ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ವೇಳೆ ಬಂದಾರು ಕಡೆಯಿಂದ ಬರುತ್ತಿದ್ದ ಆಟೋರಿಕ್ಷಾ ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಸಂದರ್ಭ ಎರಡು ವಾಹನಗಳು ಮಗುಚಿ ಬಿದ್ದಿದ್ದು ರಿಕ್ಷಾ ಚಾಲಕ ನೀಲಯ್ಯ ಎಂಬುವರು ಅಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದ ಗಾಯಗೊಂಡ ಮೊಹಮ್ಮದ್ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡ ಪರಿಣಾಮ ಸ್ಮೋಕ್ ಹೌಸ್ ಮತ್ತು ಹಟ್ಟಿ ಸುಟ್ಟು ಹೋಗಿರುವ ಘಟನೆ ಇಚ್ಚಲಂಪಾಡಿ ಗ್ರಾಮದ ನಿಡ್ಯಡ್ಕ ಎಂಬಲ್ಲಿ December 15 ಸಂಜೆ ನಡೆದಿದೆ. ನಿಡ್ಯಡ್ಕ ನಿವಾಸಿ ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವ ಜಾರ್ಜುಟ್ಟಿ ಉಪದೇಶಿ ಅವರಿಗೆ ಸೇರಿದ ಸ್ಮೋಕ್ ಹೌಸ್ನಲ್ಲಿ ಬೆಂಕಿ ಆಕಸ್ಮಿಕವಾಗಿ ಸಂಭವಿಸಿ ಅದರ ಪಕ್ಕದಲ್ಲೇ ಇದ್ದ ಹಟ್ಟಿಗೂ ವ್ಯಾಪಿಸಿ ಸುಟ್ಟು ಹೋಗಿದೆ. ಸ್ಮೋಕ್ ಹೌಸ್ನಲ್ಲಿ ಹಾಕಿದ್ದ ಹೊಗೆಯಿಂದಾಗಿ ಬೆಂಕಿ ಕಾಣಿಸಿಕೊಂಡಿದ್ದು 2.5 ಕ್ವಿಂಟಲ್ ರಬ್ಬರ್ ಶೀಟ್ ಹಾಗೂ ಹಟ್ಟಿ ಸಂಪೂರ್ಣ ಸುಟ್ಟು ಹೋಗಿದೆ. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಹಟ್ಟಿಯಲ್ಲಿದ್ದ ಜಾನುವಾರುಗಳನ್ನು ರಕ್ಷಿಸಲಾಗಿದೆ. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ 4 ರೀತಿಯ ಕಲರ್ನಲ್ಲಿ ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ. ಮೊಬೈಲ್ 9448463101 9902711871. ನವರತನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951 9481644951 9663814451 08251200551. ನಳ್ಳೀಳು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾಷಷ್ಠಿ ಮಹೋತ್ಸವ ವಿವಿಧ ಧಾರ್ಮಿಕ ಕಾರ್ಯಗಳೊಂದಿಗೆ December 17 and 18 ನಡೆಯಲಿದೆ. December 17 ರಾತ್ರಿ 8:30 ವಿಶೇಷ ಕಾರ್ಮಿಕ ಪೂಜೆ ನಡೆಯಲಿದೆ. December 18 ಬೆಳಿಗ್ಗೆ 9 ಗಣಪತಿ ಹವನ, 11 ನಾಗತಂಬಿಲ ಆಶ್ಲೇಷ ಬಲಿಸೇವೆ, ಮಧ್ಯಾಹ್ನ ಚಂಪಾಷಷ್ಠಿ ಮಹೋತ್ಸವ, ಶ್ರೀ ದೇವರಿಗೆ ಮಹಾಪೂಜೆ, ಪ್ರಸಾದ ವಿತರಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಸೇವೆಗಳು ನಡೆಯಲಿದೆ. ಬಸ್ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿತ್ತೂರು ಬಳಿಯ ಕುವಿತ್ತಿಲ ತಿರುವಿನಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕು ಬಿಸಿ ರೋಡ್ ಕೈಕಂಬ ನಿವಾಸಿ ಆಶಿಕ್ ಮೃತ ಬೈಕ್ ಸವಾರ. ಮಂಗಳೂರು ಭಾಗದಿಂದ ಪುತ್ತೂರು ಕಡೆಗೆ ಬರುತ್ತಿದ್ದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ಹಾಗೂ ಪುತ್ತೂರು ಕಡೆಯಿಂದ ಬರುತ್ತಿದ್ದ ಬೈಕ್ ಮಧ್ಯೆ ಕಬಕ ಸಮೀಪದ ಕುವಿತ್ತಿಲ ತಿರುವಿನಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಬೈಕ್ ಬಸ್ಸಿನ ಅಡಿಭಾಗಕ್ಕೆ ನುಗ್ಗಿದ್ದು ಬಸ್ಸಿನಡಿ ಸಿಲುಕಿದ್ದ ಆಶಿಕ್ನನ್ನು ಸ್ಥಳೀಯರು ಪುತ್ತೂರು ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ವೇಳೆಗಾಗಲೇ ಅವರು ಮೃತಪಟ್ಟಿದ್ದರು.
ಇತಿಹಾಸ ಪ್ರಸಿದ್ಧ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂರ್ವ ಪದ್ಧತಿಯಂತೆ ಕಾರ್ತಿಕ ಮಾಸದ ಆಚರಣೆಗಳು ಮುಗಿದು ಧನು ಸಂಕ್ರಮಣದಿಂದ ಆರಂಭವಾಗುವ ಧನುರ್ಮಾಸದಲ್ಲಿ ಸಂಕ್ರಮಣದ ಮರುದಿನದಿಂದ ಮುಂದಿನ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಮಣದವರೆಗೆ ಧನು ಪೂಜೆ ನಡೆಯುತ್ತದೆ. ಡಿಸೆಂಬರ್ 17ರಂದು ಧನು ಪೂಜೆ ಆರಂಭಗೊಂಡಿದ್ದು ಬೆಳಗ್ಗೆ ರುದ್ರಪಠನದ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸವಣೂರಿನ ಶಿಲ್ಪಿ ಸವಣೂರು ಕೆ ಸೀತಾರಾಮರೈ ಅವರ ಸಂಚಾಲಕತ್ವದಲ್ಲಿ ಮುನ್ನಡೆಯುತ್ತಿರುವ ಸವಣೂರಿನ ವಿದ್ಯಾರಶ್ಮಿ ಸಮೂಹ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವ ವಿದ್ಯಾರಶ್ಮಿ ಡಿಸೆಂಬರ್ 16ರಂದು ಸಂಜೆ ನಡೆಯಿತು. ಶ್ರೀದುರ್ಗ ಸ್ಟೋರ್ಸ್ ಕ್ಲಬ್ ಕೆಯೂರು ಇದರ ವತಿಯಿಂದ ಕೆಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾಟದ ಕ್ರೀಡಾ ಕಚೇರಿ ಉದ್ಘಾಟನೆಯು ಡಿಸೆಂಬರ್ 15ರಂದು ನಡೆಯಿತು. ಸಂಘಟನಾ ಕಾರ್ಯದರ್ಶಿ ಬಾಲಕೃಷ್ಣ ಇವರ ನಿವಾಸದಲ್ಲಿರುವ ಮಳಿಗೆಯಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಗೌರವ ಸಲಹೆಗಾರ ಕೃಷ್ಣ ಪ್ರಸಾದ್ ರೈ ಕಣಿಯೂರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಈಶ್ವರಮಂಗಲ ಶ್ರೀ ಪಂಚಲಿಂಗೇಶ್ವರ ಪ್ರೌಢಶಾಲೆಯ ವಾರ್ಷಿಕ ಕ್ರೀಡಾಕೂಟವನ್ನು ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕ ಆನಂದರೈ ಸಾಂತ್ಯ ಉದ್ಘಾಟಿಸಿದರು. ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕುಮ್ರವಲಯ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕುಮ್ರವಲಯ ಇವರ ಸಹಕಾರದೊಂದಿಗೆ ಕೆಎಂಸಿ ಆಸ್ಪತ್ರೆ ಅತ್ತಾವರ ಇಲ್ಲಿನ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಡಿಸೆಂಬರ್ 15ರಂದು ಕುಮ್ರ ನವೋದಯ ರೈತ ಸಭಾಭವನದಲ್ಲಿ ನಡೆಯಿತು. ಏಳ್ಮುಡಿಯ ಎಂಜಿ ಕಾಂಪ್ಲೆಕ್ಸ್ನಲ್ಲಿರುವ ಅಪೋಲೋ ಮೆಡಿಕಲ್ನ ಪ್ರಥಮ ಮಹಡಿಯಲ್ಲಿರುವ ವಿವಿಧ ಬಗೆಯ ಫ್ಯಾನ್ ಹಾಗೂ ಲೈಟ್ಗಳ ಹವಾನಿಯಂತ್ರಿತ ಮಳಿಗೆ ಹೈಟೆಕ್ ಲೈಟಿಂಗ್ ಹೌಸ್ನಲ್ಲಿ ಕ್ರಾಂಪ್ಟನ್ ಫ್ಯಾನ್ಗಳ ದರ ಕಡಿತ ಮಾರಾಟ ಆರಂಭಗೊಂಡಿದ್ದು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಂಸ್ಥೆಯು ಕ್ರಾಂಪ್ಟನ್ ಕಂಪನಿಯ ವಿವಿಧ ಮಾಡೆಲ್ಗಳ ಫ್ಯಾನ್ಗಳಿಗೆ ವಿಶೇಷ ದರ ಕಡಿತ ಮಾಡಿದೆ. ಇದೀಗಲೇ ಈ ಕೊಡುಗೆಗಳಿಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲ ದಿನಗಳವರೆಗೆ ಮಾತ್ರ ಕೊಡುಗೆಗಳು ಇರಲಿದೆ ಎಂದು ಸಂಸ್ಥೆ ಮಾಲಕರಾದ ನೌಫಲ್ ಬೆಟ್ಟಂಪಾಡಿ ಅವರು ತಿಳಿಸಿದ್ದಾರೆ. ACCE ಇಂಡಿಯಾ ಅಲ್ಟ್ರಾಟೆಕ್ ಅವಾರ್ಡ್ 2023 ಪುತ್ತೂರಿನ ಮನು ಎಂರೈ ಅವರ ಮಾಲಕತ್ವದ ಕಟ್ಟಡ ನಿರ್ಮಾಣ ಸಂಸ್ಥೆ ಮುನ್ನಾಲೈ ಇನ್ಫ್ರಾ ಪ್ರಾಜೆಕ್ಟ್ ಎರಡನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಅಲ್ಟ್ರಾಟೆಕ್ ಅವಾರ್ಡ್ 2023 ಕಾರ್ಯಕ್ರಮವು ಮಂಗಳೂರಿನ ಹಂಪನಕಟ್ಟೆಯ ಮಿಲಾಗ್ರಿಸ್ ಹಾಲ್ ಕಾಂಪ್ಲೆಕ್ಸ್ನಲ್ಲಿ ಜರುಗಿತು. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು ಘಟಕಕ್ಕೆ 2023 ಸಾಲಿನ ಸಮಗ್ರ ಅತ್ಯುತ್ತಮ ಚಟುವಟಿಕೆ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಹೆಚ್ಚು ಹೊಸ ಮೆಂಟರ್ಗಳನ್ನು ಶಾಖೆಗೆ ಸೇರಿಸಿದ ಪ್ರಶಸ್ತಿ ಲಭಿಸಿದೆ. ಮಂಗಳೂರಿನ ಅತ್ತಾವರದ ಕೆಎಂಸಿಯ ಮರೀನಾ ಬೇಗಂ ಸಭಾಂಗಣದಲ್ಲಿ ನಡೆದ 49ನೇ ಕರ್ನಾಟಕ ಸ್ಟೇಟ್ ಡೆಂಟಲ್ ಕಾನ್ಫರೆನ್ಸ್ ಹಾಗೂ 8ನೇ ಅಂತಾರಾಜ್ಯ ಕಾನ್ಫರೆನ್ಸ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ ಎಂಎಲ್ ಸುಧಾಕರ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು ಘಟಕದ ಅಧ್ಯಕ್ಷ ಡಾ ಮುರಳೀಧರ್ ಭಟ್, ಕಾರ್ಯದರ್ಶಿ ಡಾ ಕೀರ್ತನ್ ಕಜೆ, ರಾಜ್ಯ ಕಾರ್ಯನಿರ್ವಾಹಕ ಪ್ರತಿನಿಧಿ ಡಾ ರಾಘವೇಂದ್ರ ಪಿದಮಲೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಪುತ್ತೂರು ಘಟಕದ ಖಜಾಂಚಿ ಡಾ ಚರಣ್ ಕಜೆ, ಡಾ ಕೃಷ್ಣ ಪ್ರಸಾದ್, ಡಾಕ್ಟರ್ ವಿಶುಕುಮಾರ್ ಉಪಸ್ಥಿತರಿದ್ದರು.